ಕೆಳಗ್ ಬಿದ್ದ ಪಚ್ಚಕ್ಕಂತ ತುಳಿದು ಬಿಡ್ತೈತಿ. ನೇಹ ಬಂಗಾರಮ್ಮನ ಮಗನ ಕಿರುತಿ ಮಾಡ್ತಾವಳ. ಅವಳು ಅವಳ ಕಂ ಕಿರುತಿ ಕುಳ್ಳು ಕಣ್ರಿ. ಕರೆಕ್ಟ್, ನನಗೆ ನಿನ್ನ ಮೇಲೆ ಆದಂಗೆ ಪಿರುತಿ. ಬಂಗಾರಮ್ಮನ ಕೈಯೊಳಿ ಕಾಕೊಂಡು ಮೆರಿತಾ ಇದ್ದೆ. ಹೆಂಗೆ ಈ ರಾಜ ಏಟು? ಈ ಮನೆ ಸೂತ್ರಧಾರಿ ನಾನು ಕಣೆ. ಜುಟ್ಟು ನನ್ನ ಕೈನಾಗೆ. ಮೊದಲನೇ ಮಗಳು ಮದುವೆ ವಿಸ್ತಾಗೆ 15 ಲಕ್ಷ ಕಳ್ಕೊಂಡೆ. ಈಗ ಎರಡನೇ ಮಗಳು ವಿಸಿದಾಗೆ ಜೀವನನೇ ಕಳ್ಕೊಂಡು ಬೀದಿಗೆ ಬತ್ತ್ಯ. ನಿನ್ ಮಗಳಂತೂ ಆ ಬಂಗಾರಮ್ಮನ ಮಗನ ಮರೆಯಕ್ಕಿಲ್ಲ. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನೀನು ಆ ಬಂಗಾರಮ್ಮನ ಭಕ್ತಿ ಆಗಕ್ಕಿಲ್ಲ. ನೋಡ್ತೀನಿ ಕಣೆ, ಅದೆಂಗ್ ನೀನ್ ನೆಮ್ಮದಿಯಾಗಿ ಜೀವನ ಮಾಡ್ತೀಯೋ ನಾನು ನೋಡ್ತೀನಿ. ರೀ, ನೀವೇನಾರ ಬುದ್ಧಿ ಮಾಚೋಳೋದೈತಾ? ಬೇಡ ಬಿಡಿ. ಪತ್ತೆ ಪುಟಕ ನಡಿ. ನೀನ್ ಬರ್ತೀಯ ಅಂತ ಎಕ್ಸ್ಟ್ರಾ ಕ್ಲೀನ್ ಮಾಡಿಲ್ಲ, ಯಾವಾಗ್ಲೂ ಹೇಗಿರುತ್ತೋ ಹಾಗೆ ಇದೆ. ನೆನ್ಪಿದ್ಯಾ ನಮ್ ಕಾಲೇಜ್ ಟೀಮ್ ಕ್ರಿಕೆಟ್ ಅಲ್ಲಿ ಗೆದ್ದಿದ್ದು? ಅದು ಮ್ಯಾರಥಾನ್. ಈಗ ಬರೀ ಕಾರಲ್ಲೇ ಓಡಾಡಿ ಓಡಾಡಿ ಬಾಡಿ ಎಲ್ಲ ವೀಕ್ ಆಗೋಗಿದೆ, ಮತ್ತೆ ಟ್ರ್ಯಾಕಿಗೆ ಬರಬೇಕು. ಸ್ನೇಹ, ಭುವನ್ ಏನಾಯ್ತು, ಯಾಕಿಷ್ಟೊಂದು ಬೆವರುತ್ತಿದ್ದೀರಾ? ಏನಿಲ್ಲಪ್ಪ, ಸ್ವಲ್ಪ ಶೆಕೆ. ಸ್ನೇಹ, ನನ್ನ ರೂಮ್ ಇದುವರೆಗೂ ಯಾವ ಹುಡುಗಿನೂ ಬಂದಿಲ್ಲ. ಐ ಥಿಂಕ್ ನನ್ನ ಲೈಫಲ್ಲೇ ಅತಿ ಹೆಚ್ಚು ಟೆನ್ಷನ್ ಮೂಮೆಂಟ್ ಅಂದ್ರೆ ಇದೇ ಅನ್ಸುತ್ತೆ. ವಿಚಿತ್ರ ಏನಂದ್ರೆ ಇದ್ರ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ, ಆದ್ರೆ ಇದಕ್ಕೆ ಸಂಬಂಧಪಟ್ಟಿರೋ ನಿನ್ನ ಹತ್ರ ಹೇಳೋದಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಸ್ನೇಹ, ನನಗ್ ನೀನಂದ್ರೆ ಇಷ್ಟ. ಐ ಫೆಲ್ ಇನ್ ಲವ್ ವಿತ್ ಯು. ಇದನ್ನ ಹೇಳೋದಕ್ಕೆ ಮನೆಗೆ ಕರೆದಿಲ್ಲ ನಾನು, ಆದರೆ ಹೇಳದೆ ಹಾಗೆ ಕಳ್ಸೋದಕ್ಕೂ ನಂಗೆ ಮನಸ್ಸು ಬರ್ತಿಲ್ಲ. ಆ್ಯಕ್ಚುಲಿ ನಾವು ನಿಧಾನಕ್ಕೆ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಅಮ್ಮಗೆ ಹೇಳಿದ ಮೇಲೆ
ಅವರ ಮದುವೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರು. ಎನಿ ಟೈಮ್ ಅವ್ರು ನಿನ್ನ ಹತ್ರ ಮಾತಾಡ್ಬೋದು. ಅದಕ್ಕೆ ಅವ್ರಕ್ಕಿಂತ ಮುಂಚೆ ನಾನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಕೇಳ್ತಾ ಇದ್ದೀನಿ. ಸ್ನೇಹ, ನಿನಗೆ ನಾನಂದ್ರೆ ಇಷ್ಟ ಅಲ್ವಾ? ನಂಗೆ ಪರಿಚಯ ಸೇರು ಮುನ್ನ ದೂರ ಹೋದೆಯ ಕೇಳು ನನ್ನ ಕೊನೆಯ ಆಸೆಯ ಒಂದೇ ಒಂದು ಸಾರಿ ಸಿಗುವೆಯ ಕೇಳಿದ ಮ್ಯಾಕೆ ನಾನು ಇನ್ಯೋನ್ ಹೇಳಿ ನಿಮ್ಮ ಹುಡುಗನೂ ಒಳ್ಳೆನೆಯ ನೀವು ನಮಗೆ ಶಾನ ಗೌರವ ಕೊಟ್ಟು ಮಾತಾಡಿದಿರಿ. ನನ್ನ ಮಗಳಿಂತ ಮನೆಗೆ ಸೊಸೆಯಾಗಿ ಬರೋದು ನಮಗೂ ಖುಷಿನೇ. ನನ್ನ ಮಗಳು ಯಾವತ್ತೂ ನನ್ನ ಮಾತನ್ನ ಮೀರಿದವಳಲ್ಲ. ನಮಗೂ ಈ ಸಂಬಂಧ ಒಪ್ಪಿನೇಯ. ದೇವ್ರೆ ನಿಮ್ಮ ಮಗನ ನಮಗ್ ಕಳ್ಸ್ಕೊಟ್ಟವನೆ ಅನ್ಕೋತೀನಿ. ಅವಳನ್ನ ನೀವಿನ್ನೇನು ಕೇಳೋದು ಬೇಕಾಗಿಲ್ಲ. ಮುಂದಿನ ಮಾತುಕತೆ ಏನು ಅಂತ ಹೇಳಿರೆ ಹಂಗೆ ಮಾಡುವ. ಪುಟ್ಟಕ್ಕ ಅವರ ಎರಡನೇ ಮಗಳು. ಬಹಳ ಬಹಳ ಒಳ್ಳೆ ಕುಟುಂಬ. ನೀನು ಈಟ್ ಜನಗಳ ಮುಂದೆ ನಿಮ್ಮ ಅವ್ವ ತಲೆ ತಗ್ಸಂಗ್ ಮಾಡಕ್ಕಿಲ್ಲ ಅಂತ ನಾನು ನಂಬಿದ್ದೀನಿ. ಸ್ನೇಹ, ನಿನಗೆ ಒಪ್ಪಿಗೆ ಅಲ್ವೇನಮ್ಮ?
ಎಲ್ಲರ ಮುಂದೆ ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೀನ್ ಹೂ ಅಂದ್ರೂ ಸರಿ, ನೀನ್ ಇಲ್ಲ ಅಂದ್ರೂ ಸರಿ, ನಿನ್ನ ನಿರ್ಧಾರ ನೀನು ಹೇಳೋದಕ್ಕೆ ನಿನಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ಏನಿದೆಲ್ಲ ಸುಮ ಅಕ್ಕ, ನೀನ್ ಕೆಳಗಿಳ್ದಪ್ಪ. ಇವರೆಲ್ಲ ಏನೋ ಮಾತಾಡ್ತಿದಾರಂತ ನೀನು ಸುಮ್ಮನೆ ನಿಂತಿದ್ಯಲ್ಲ. ಹೋಗು. ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸಿಲ್ಲಮ್ಮ, ಇನ್ನೊಂದ್ಸಲ ಹೇಳು. ನನಗೆ ಈ ಮದ್ವೆ ಒಪ್ಪಿಗೆ ಅಂದೆ. ಬಾಯ್ಲಿ ಕೇಕಮ್ಮ. ಅಮ್ಮ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಆಫ್ ಮಾಡ್ಲಾದನ್ನ ಆಫ್ ಮಾಡ್ಲ. ಮಗನೇ ಶ್ರೀ ಶ್ರೀ ರಿಲ್ಯಾಕ್ಸ್. ಶ್ರೀ ನನ್ ಮಾತು ಕೇಳಿ ಶ್ರೀ. ಸಿದ್ದೇಶ್ವರ ಎಲ್ಲಿದ್ದೀರಾ? ಇಮಿಡಿಯೇಟ್ ಆಗಿ ಭಾರತ್ರ ಬನ್ನಿ. ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತ ಹೇಳ್ದಲ್ಲವ್ವ, ಇವಾಗ ಹೇಳು. ಈಗೇನ್ ಹೇಳ್ತೀಯ? ನನ್ ಏನೇ ಮಾತಾಡಿದ್ರು ಬಾಯಿ ಮುಚ್ಕೊಂಡು ಒಳಗೆ ಹೋಗು ಅಂತ್ಯ, ಅಷ್ಟೇ ತಾನೇ? ಜೊತೆ ಏನೋ ಜಗಳ ಮಾಡ್ಕೊಂಡಿದ್ಯಾ, ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇದಕ್ಕೆಲ್ಲ ಹೇಗ್ ಒಪ್ಕೊಂಡೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ.
ನಿನಗೆ ಅರ್ಥ ಆಗಬೇಕಾಗಿರೋದು ಏನೂ ಇಲ್ಲ. ಹೌದು, ನಾನು ಈ ಮನೆಯೊಳೆ ಅಲ್ಲ ಅಲ್ವಾ? ಯಾರೋ ಮೂರನೇ ಅವಳು ಸುಮಾ. ನೀವಿಬ್ರು ಮಾಡಿದ ಕೆಲಸಕ್ಕೆ ಮುಳ್ಳಿಬಾವಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಸಹನಾ ಅಕ್ಕನು ನಿನ್ ಮೇಲೆ ತುಂಬಾ ಕೋಪದಲ್ಲಿದ್ದಾಳೆ. ಅವಳಿಗೆ ಇನ್ನಷ್ಟು ಬೇಜಾರಾಗಬಾರದು ಅಂತ ಬಾವ ಅವಳನ್ನ ಅವ್ರ ರೂಮ್ ಕರ್ಕೊಂಡು ಹೋಗಿದ್ದಾರೆ. ಈಗ ಆಗಬಾರದು ಏನೂ ಆಗಿಲ್ಲ. ಸ್ನೇಹ ಜೀವನ ಸಂದಕ್ಕೆ ಇರ್ತೈತಿ. ಆದ್ರೆ ಶ್ರೀ ಅವ್ರ ಕತೆ, ಆ ಹುಡುಗ ನಮ್ಮ ಮನೆಗೆ ಸರಿ ಬರಕಿಲ್ಲ ಅಂತ ಈಗಾಗ್ಲೇ ಹೇಳಿವ್ನಿ. ಅವ್ರ ಮನೆ ನೋಡ್ದೋ ಇಲ್ಲೋ? ಅವ್ರ ಅಷ್ಟು ದೊಡ್ಡವ್ರಾದ್ರೂ ನಮ್ಗೆ ಎಷ್ಟು ಗೌರವ ಕೊಟ್ಟು ಮಾತಾಡಿರು. ನಮ್ಮ ಸ್ನೇಹ ಅವ್ರ ಮನೆಗೆ ಸೊಸೆಯಾಗಿ ಹೋದ್ರೆ ಚಂದಕ್ಕಿರ್ತಾಳೆ ಅಂತ ನಂಗೆ ನಂಬಿಕೆ ಐತಿ. ನಾನು ಫೋನ್ ಮಾಡಿ ಬರಕ್ಕೆ ಹೇಳು. ಶ್ರೀ, ಸಾಕು, ಬನ್ನಿ ಹೋಗೋಣ. ಶ್ರೀ ಅಮ್ಮ, ಮೊನ್ನೆ ನೀವು ನಮ್ಮ ಮನೆಗೆ ಬಂದು ಹೋದಾಗಿಂದ ನಮ್ಮ ಮನೆಯಲ್ಲಿ ಬರೀ ಮದುವೆದೇ ಮಾತು. ಮೊದಲೆಲ್ಲ ಇವರು ಯಾವಾಗ್ಲೂ ಎಲ್ರ ಹತ್ರ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಿದ್ರು. ಆದ್ರೆ ಈಗಂತೂ ನಮ್ ನೆಂಟ್ರ ಹತ್ರ ಎಲ್ಲ ಬರೀ ಮದ್ವೆ ವಿಚಾರಣೆ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ. ಕರೆದ್ರೆ ಇಡೀ ಖಾನ್ದಾನೇ ಬರುತ್ತಮ್ಮ. ನಾನೇ ಇಷ್ಟೇ ಜನ ಕರೆದೆ. ಒಂದ್ ಕೆಲ್ಸ ಶುರು ಮಾಡಿದ್ರೆ ಅದನ್ನ ಮುಗಿಸೋವರೆಗೂ ಇವ್ರು ಸುಮ್ನೆ ಇರೋದಿಲ್ಲ. ಮದ್ವೆ ವಿಷಯ ಅಲ್ವಾ, ಅದಕ್ಕೆ ಸ್ವಲ್ಪ ಅವಸರ ಜಾಸ್ತಿ. ಹೇಳ್ದೆ ಕೇಳ್ದೆ ಬಂದ್ಬಿಡ್ವಿ, ಕ್ಷಮಿಸಿ. ಅಯ್ಯಯ್ಯೋ, ಹಂಗೇನಿಲ್ಲ, ನೀವೆಲ್ಲ ಬಂದದ್ದು ನಮಗೆ ಖುಷಿನೇಯ. ಆದ್ರೂ ನಮ್ಮ ಮನೆ ಶಾನ ಚಿಕ್ಕದು, ಪಾಪ ನಿಮಗೆ. ಅಯ್ಯೋ, ನಿಮ್ಮ ಮನೆ ನನಗೆ ಭಾಳ ಇಷ್ಟ ಆಯಿತು. ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ಮನೆ ಅಂದರೆ ಹೀಗೆ ಇರಬೇಕು. ಮನೆ ದೊಡ್ಡದಾಗಿ ಮೈದಾನ ಥರ ಖಾಲಿ ಖಾಲಿ ಇದ್ರೆ ಏನು ಪ್ರಯೋಜನ ಹೇಳಿ? ವಿಷಯ ಮಾತಾಡ. ನಾನು ಹೇಗ್ರಿ ಮಾತಾಡೋಕ್ಕಾಗತ್ತೆ, ನೀವೇ ಮಾತಾಡಿ. ಯೋನರ ಕೇಳೋದಿತ್ತ? ಅದು ಎಲ್ರ ಮುಂದೆ ನಿಮ್ಮ ಮಗಳು ಒಪ್ಕೊಂಡಿದ್ರು, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಅಯ್ಯೋ, ನನ್ನ ಮಗಳು ಮಾತು ಬದಲಾಯಿಸ್ಬಿಡ್ತಾಳೆ ಅನ್ಕಂಡ್ರ? ಇಲ್ಲ ಇಲ್ಲ, ಹಂಗೇನು ಆಗಕ್ಕಿಲ್ಲ. ಸ್ನೇಹ, ಅಚ್ಚೆ ಅಚ್ಚೆ, ಇವ್ರ ಮಾತಿನ ಅರ್ಥ ಆಗಲ್ಲಮ್ಮ. ನಿಮ್ಮ ಮಗಳ ಮಾತಿನ ಮೇಲೆ ನಮ್ಗೆ ಯಾವ ಸಂಶಯನೂ ಇಲ್ಲ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ ಅಲ್ವಾ? ಆದಷ್ಟು ಬೇಗ ಶುರು ಆಗಲಿ ಅಂತ ಇವ್ರ ಆಸೆ ಅಲ್ವೇನ್ರಿ? ಮಾತುಕತೆನ ಮುಗಿಸೋಣ ಅಂತ ನಿಮ್ಮ ಮನೆಗೆ ಬಂದಿದ್ದೀವಿ. ಹೆಣ್ಣುಡೋ ಶಾಸ್ತ್ರ ನಮ್ಮ ಮುಗಿಸೋಣ ಅಲ್ವಾ? ಹೆಣ್ಣುಡೋ ಶಾಸ್ತ್ರ ಇವತ್ತೇ ಆಗ್ಲಿ. ಸುಮಾ,
ಹಲೋ, ಈಗ ಫೋನ್ ಆಫ್ ಮಾಡ್ಕೊಂಡು ಕೂತ್ ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಿನ್ನೆಯಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ ಗೊತ್ತಾ? ಏನಾಯ್ತು ಕೊಕ್ಕೋ? ಇನ್ನೊಂದ್ ಎರಡ್ ದಿನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ನಮ್ಮ ಅಕ್ಕನ ಮದ್ವೆನೆ ಮುಗ್ದೋಗಿರೋದು. ಏನ್ ಹೇಳ್ತಿದ್ಯಾ? ಗಂಡಿನ ಮನೆಯವರು ಮನೆಗ್ ಬಂದಿದ್ರು. ಹೂ ಮುಡ್ಸೋ ಶಾಸ್ತ್ರನೂ ಆಯ್ತು. ಏನೋ ನಾನು ಆಡೆ ಮಾಡಿ ಹೇಳ್ತಿದ್ದೀನಿ, ನಮ್ಮ ಅಕ್ಕ ಮನ್ಸಾರೆ ಈ ಮದ್ವೆಗ್ ಒಪ್ಪಿಲ್ಲ ಶ್ರೀ. ಅವಳ ಮನ್ಸಲ್ ನೀವೇ ಇದ್ದೀರಾ. ನಮ್ ಮನೆಯವ್ರ ಎಲ್ರೂ ಬಲವಂತ ಮಾಡಿ ಅವಳನ್ನ ಈ ಮದ್ವೆಗ್ ಒಪ್ಸಿದ್ದಾರೆ. ನನ್ಗ್ಯಾಕೋ ಇದೆಲ್ಲ ಚಂದ್ರು ಅಣ್ಣಯ್ಯನೇ ಮಾಡಿಸ್ತಿದ್ದಾರೆ ಅನ್ಸ್ತಿದೆ. ಈ ಭುವನ್ ಚಂದ್ರು ಅಣ್ಣಯ್ಯನ ಫ್ರೆಂಡು. ಚಂದ್ರು ಅಣ್ಣಯ್ಯನೇ ಬಲವಂತದಿಂದ ಇದೆಲ್ಲ ಮಾಡಿಸ್ತಿದ್ದಾರೆ ಶ್ರೀ. ನೀವ್ ಸುಮ್ನೆ ಕೂತ್ರೆ ಅಕ್ಕನ ಲೈಫ್ ಲಾಂಗ್ ಕಳ್ಕೋಬೇಕಾಗತ್ತೆ. ಅದಷ್ಟೇ ಅಲ್ಲ, ಅಕ್ಕನು ಖುಷಿಯಾಗಿರಲ್ಲ ಶ್ರೀ. ಪ್ಲೀಸ್ ಏನಾದ್ರೂ ಮಾಡಿ ಪ್ಲೀಸ್ ಶ್ರೀ. ಸರಿ ಸುಮ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನ್ ಕಂಟಿ, ಇಲ್ಲಿಗೆ ಯಾಕೆ ಬಂದೆ? ಏನೇನ್ ಪ್ರಾಬ್ಲಮ್? ನಿಮಗ್ ಗೊತ್ತಿಲ್ವಾ ನಾನು ಯಾಕೆ ಇಲ್ಲಿ ಬಂದೆ? ನಿಮಗ್ ಗೊತ್ತಿಲ್ವಾ ನನ್ ಮ್ಯಾಕ್ ಏನ್ ದ್ವೇಷ ಭಾವ ನಿಮ್ಗೆ? ಕಂಟಿ, ನೀನು ಬಾರಿ ಒಳ್ಳೆ ಹಾಗೆ ಮಾತಾಡ್ಬೇಡ. ನೀನ್ ದ್ವೇಷನ ಹೊತ್ಕೊಂಡು ಓಡಾಡಷ್ಟು ನನ್ ಹೆಗ್ಲು ಖಾಲಿ ಇಲ್ಲ. ನೀ ನನ್ನಿಂದ ದೂರ ಮಾಡ್ಬೇಕಂತಲ್ವೇ ನೀನು ಅವನ್ನ ಅವ್ರ ಪರಿಚಯ ಮಾಡಿಸಿದ್ದು? ಯಾವನ್ಲವನು ಯಾವನ್ಲವನು ನಿನ್ ಮ್ಯಾಕ್ ನಂಗ್ ತಾನೆ ಮರ್ಯಾದೆ ಇತ್ತು. ಎಲ್ಲ ಎಲ್ಲ ಕಳ್ಕೊಂಬಿಟ್ಟೆ. ಬೇಡ ಬೇಡ ಕಂಟಿ, ತಪ್ಪು ಏನು ಅಂತ ನಿನ್ಗೆ ಚೆನ್ನಾಗ್ ಗೊತ್ತು. ಅದು ತಪ್ಪು ಅಂತ ನಮ್ಮ ಹುಡುಗಿ ಹೇಳ್ಬೇಕು. ನೀನ್ ಯಾವನ್ನ ಹೇಳಕ್ಕೆ? ಅವಳು ನನ್ಗೆ ತಂಗಿ ಸಮಾನ. ಅವಳಿಗೆ ಆಗ್ತಿರೋ ದ್ರೋಹನ ನೋಡ್ಕೊಂಡು ನನ್ ಕೈಲಿ ಸುಮ್ಮನೆ ಇರೋದಕ್ಕಾಗಲ್ಲ. ಏನ ದ್ರೋಹನ? ನೀನ್ ನನ್ ತಂಗಿಯವನ್ ಮಾಡ್ತಿದ್ಯಲ್ಲ ಅದು ದ್ರೋಹ. ಬಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಕಂಟೆ. ಏನ ಮಾಡ್ತ ಏನ ಮಾಡ್ತ ಈಗ ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಗೊತ್ತೇನೋ, ನಾನೇ ನನ್ನ ಹುಡುಗಿ ತಾವ್ ಹೇಳ್ತಾ ಇದ್ದೆ. ನಿನ್ ಕಂಡ ಕೇಳ್ಬೇಕು. ಇವ್ರ ಹೇಳಿಲ್ಲ. ಚಂದ್ರು ನನ್ನ ಮಾತು ಕೊಟ್ಟಿದ್ದಾರೆ, ಅದನ್ನ ಅವ್ರು ಮೀರಿಲ್ಲ, ಮೀರೋದು ಇಲ್ಲ. ಅವ್ರ ಫ್ರೆಂಡ್ ಭುವನ್ಗೆ ಸ್ನೇಹ ಇಷ್ಟ ಆಗಿದ್ದಾಳೆ. ನೀನ್ ಮಾಡದಿರೋ ಒಂದು ಕೆಲಸನ ಅವ್ರು ಮಾಡಿದ್ದಾರೆ. ಏನ್ ಗೊತ್ತಾ, ನಿಜ ಹೇಳೋದು. ಎರಡು ಮನೆಯವ್ರು ಮಾತಾಡಿ ಇವಾಗ ಆಲ್ರೆಡಿ ಮದ್ವೆ ಕಾರ್ಯಗಳೆಲ್ಲ ಶುರುವಾಗ್ತಿದೆ ಅಣ್ಣಯ್ಯ. ಆದ್ರೆ ನೀನು ಇನ್ನು ದಡ್ಡನ್ ತರ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಸುಮ್ನೆ ಸುತ್ತಾಡ್ತಾನೆ ಇದೀಯ. ಸರಿ ಅಣ್ಣಯ್ಯ, ನಿನ್ ಪ್ರಕಾರ ಚಂದ್ರನ ಸ್ನೇಹನ ಹತ್ರ ಎಲ್ಲ ನಿಜ ಹೇಳಿ ನಿಮ್ಮಿಬ್ರು ದೂರ ಮಾಡಿದಾರೆ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಸ್ನೇಹ ಇದ್ರ ಬಗ್ಗೆ ನಿನ್ ಹತ್ರ ಮಾತಾಡ್ಬೇಕಿತ್ತಲ್ವಾ? ಅವಳು ಯಾಕೆ ಮಾತಾಡ್ಲಿಲ್ಲ? ಅಲ್ಲ, ಸ್ನೇಹಂಗ್ ಬುದ್ಧಿ ಇಲ್ವಾ? ಅವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ಲು ತಾನೆ. ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಇನ್ನೊಬ್ರನ್ನ ಮದ್ವೆ ಆಗೋದಕ್ಕೆ ಏನಕ್ಕೆ ಒಪ್ಕೋಬೇಕಿತ್ತು? ನಾನು ಚಂದ್ರು ದೂರ ಇದ್ರು ನಮ್ಮಿಬ್ರ ಮಧ್ಯೆ ಪ್ರೀತಿ ಇದೆ. ಅವ್ರು ಮನ್ಸ್ ಮಾಡಿದಿದ್ರೆ ಡಿವೋರ್ಸ್ ತಗೋಬೋದಿತ್ತು, ಇನ್ನೊಂದ್ ಮದ್ವೆ ಆಗ್ಬೋದಿತ್ತು. ಆದ್ರೆ ಅವ್ರು ಹಾಗೆ ಮಾಡಿಲ್ಲ. ಯಾಕೆ ಹೇಳು? ಅವ್ರ ಮನ್ಸಲ್ಲಿ ಇನ್ನೂ ನಾನಿದ್ದೀನಿ. ಯಾವತ್ತೂ ಚಂದ್ರು ನನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಸ್ನೇಹ, ಅವಳ ಪ್ರೀತಿ ನಿಜಾನೇ ಆಗಿದ್ದಿದ್ರೆ ಅವಳು ನಿನ್ನ ಬಿಟ್ಟು ಹೋಗ್ತಿರ್ಲಿಲ್ಲ.
ನೀನ್ ಕೂಗಾಡ್ಬೇಕಾಗಿರೋದು ಇವ್ರ ಹತ್ರ ಅಲ್ಲ. ಅರ್ಥ ಮಾಡ್ಕೋ ಅಣ್ಣಯ್ಯ, ಸ್ನೇಹಂಗೆ ನೀನ್ ಬೇಕಾಗಿಲ್ಲ. ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇದೇ ಸತ್ಯ. ಅವಳೇ ನಿನ್ನ ಬಿಟ್ಟು ಬೇರೆ ಹುಡುಗನ ಮದ್ವೆ ಆಗ ಕೊಟ್ಕೊಳ್ಳೋ ಹಾಗಿದ್ರೆ ನೀನು ಯಾಕೆ ಅದೇ ಕೆಲಸ ಮಾಡಬಾರ್ದು? ಆಗ ಅವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ಲೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಶ್ರೀ, ಇಲ್ಲೇನ್ ಮಾಡ್ತಿದ್ದೀರಾ? ಎಷ್ಟೇ ಅದು ಹುಡುಗರಿಗೋಸ್ಕರ ಕಾಯ್ತಾ ಇದ್ದೆ. ನೀವು ಒಳ್ಳೆ ಶ್ರೀ, ನಿಮ್ಮನ್ನ ನಾನು ಯಾವತ್ತೂ ಈ ಥರ ನೋಡಿಲ್ಲ. ಹೆಚ್ಚು ಪರಿಚಯ ಇಲ್ಲ ಅಂತಂದ್ರು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದವ್ರು ನೀವು. ಆದರೆ ನಿನ್ನೆ ನಿಮ್ಮನ್ನ ಬಾರಲ್ಲಿ ನೋಡಿ ನಂಗೆ ತುಂಬಾ ಬೇಜಾರಾಯ್ತು ಶ್ರೀ. ದಯವಿಟ್ಟು ಇನ್ಮೇಲೆ ಆ ಥರ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ನೀವು ಸ್ನೇಹ ಅಂತ ಮಾತಾಡಿದ್ರ? ಹೇಳಿದ್ನಲ್ಲ ನಾನು ಮತ್ತೆ ಸಹನ ಅವರು ನಮ್ಮ ರೂಮ್ ಬಿಡೋದ್ವಿ ಅಂತ. ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ನಿಮ್ಮಿಂದ ಅಂತಲ್ಲ, ಅಟ್ಲೀಸ್ಟ್ ನಾವೆಲ್ಲ ಬೇಜಾರಾಗಿದ್ದೀವಿ ಅಂತಂದ್ರೆ ಸ್ನೇಹ ಅವ್ರ ನಿರ್ಧಾರನ ಬದಲಾಯಿಸ್ಕೋಬೋದು ಅನ್ನೋದು ಒಂದು ನಂಬಿಕೆ ಅಷ್ಟೆ. ನಾನು ಸಹನ ಅವ್ರನ್ನ ಮದುವೆ ಆಗಕ್ಕೆ ನೀವು ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಲಾಸ್ಟ್ ಮೂಮೆಂಟಲ್ಲಿ ಅವ್ರ ತಂದೆನ ಕರ್ಕೊಂಬಂದು ನಮ್ಮ ಮದುವೆ ನಿಲ್ದೇ ಆಗಿ ನೋಡ್ಕೊಂಡಿದ್ದೀರಾ. ಈಗ ನೀವು ಕಷ್ಟದಲ್ಲಿರೋದನ್ನು ನೋಡಿಕೊಂಡು ನಾ ಹೇಗೆ ಸುಮ್ಮನಿರಲಿ ಹೇಳಿ? ಆದರೆ ಸ್ನೇಹ ಅವ್ರನ್ನ ಯಾರ ತಾನೆ ಒಪ್ಸಕಾಯ್ತದೆ? ಅವಳು ಒಂದ್ಕಿದ ತೀರ್ಮಾನ ಮಾಡಿದ್ರೆ ಆಟೆ ಅಲ್ವರ. ನಾನು ಹುಡುಗನ ಮನೆಗೆ ಬಂದೀವಿನಿ ಅಂತ ಅವ್ರು ನೋಡಿದ್ನಾಕು ಅವ್ರ ಮದುವೆಗೆ ಒಪ್ಪಿಗೆ ಕೊಟ್ಟವ್ರಂದ್ರೆ ಅದರಲ್ಲೇ ಗೊತ್ತಾಗಿಲ್ವಾ ಅವ್ರು ನಾನು ಬೇಡ ಅಂತ? ಖಂಡಿತ ಇಲ್ಲ ಶ್ರೀ, ನಾನು ಅಲ್ಲೇ ಇದ್ನಲ್ಲ. ಸ್ನೇಹ ಅವರು ಬಲವಂತದಿಂದಾನೆ ಇದಕ್ಕೆಲ್ಲ ಒಪ್ಕೊಂಡಿದ್ದು. ಅತ್ತೆಯವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಸ್ನೇಹ ಅವ್ರು ನಿಮ್ಮನ್ನು ಬೇಡ ಅನ್ನೋದಕ್ಕೆ ಏನು ಕಾರಣ ಅಂತ ನಾನು ತಿಳ್ಕೊತೀನಿ. ನಿಮ್ಮಿಬ್ಬರನ್ನ ನಾನು ಒಂದು ಮಾಡ್ತೀನಿ ಶ್ರೀ. ನಾನು ಸಹನಾ ಸುಮ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀನಿ, ನನ್ನ ನಂಬಿ. ಸಹನ ಕಾಲ್ ಮಾಡ್ತಿದ್ದಾರೆ. ಹಲೋ, ಬಂದ. ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಈ ವಿಷಯದಲ್ಲಿ ನಾನು ಸುಳ್ಳು ಹೇಳಿ ಆಟ ಆಡ್ತಿದ್ದೀನ? ಅಕ್ಕ ರೂಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಹುಡುಕ್ತಿದ್ಯಾ? ಇಲ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋದ್ಲು? ಎಲ್ಲಿ ಹೋದ್ಲು ಅಂದ್ರೆ ಈ ಮನೇಲಿ ಇರಕ್ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಹೋದ್ಲು. ಏ ಬಾಯಿ ಬಂದಂಗ ಮಾತಾಡ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನನ್ನ ಹೊಡೆದ್ರು ಅಷ್ಟೇ ಅವ್ವ, ಇದೇ ನಿಜ. ನಾನು ನಿನಗೆ ಎಷ್ಟು ಹೇಳ್ದೆ ಅಕ್ಕ ಮತ್ತೆ ಶ್ರೀ ಒಬ್ರನ್ನೊಬ್ರು ಇಷ್ಟ ಪಡ್ತಿದ್ದಾರೆ ಅಂತ, ಆದ್ರೆ ನೀನ್ ಎಲ್ಲಿ ಕೇಳ್ದೆ? ನೀನು ಮತ್ತೆ ಚಂದ್ರು ಅಣ್ಣಯ್ಯ ಬಲವಂತದಿಂದ ಫೋನ್ ಅವ್ರ ಜೊತೆ ಸಂಬಂಧ ಮಾತಾಡಿದ್ದೀರಾ. ಅಕ್ಕನು ಇನ್ನೇನ್ ಮಾಡ್ತಾಳೆ ಅವ್ವ? ಅವ್ವ ನನ್ಗೆ ಯಾಕೋ ಭಯ ಆಗ್ತಿದೆ. ಅಕ್ಕ ಏನಾದ್ರೂ? ಇಲ್ಲ ಇಲ್ಲ ಇಲ್ಲ, ಹಂಗೇನು ಆಗಕ್ಕಿಲ್ಲ. ಅವಳು ಇಲ್ಲೇ ಎಲ್ಲ ಹೋಗಿರ್ತಾಳೆ. ಫೋನ್ ಮಾಡು, ಫೋನ್ ಮಾಡು ಅವಳಗ್, ಫೋನ್ ಮಾಡು, ಫೋನ್ ಮಾಡು.